ಕೋರ್ಟ್ ಅಲ್ಲಿ ಬರೀ ಬಂದು ನಿಲ್ಲೋಕೆ 12-14 ಲಕ್ಷ ರೂಪಾಯಿ ಪಡೆಯುವ ದೇಶದಲ್ಲೇ ಎರಡನೇ ಅತಿ ದುಬಾರಿ ವಕೀಲರನ್ನ SBI ನೇಮಿಸಿಕೊಂಡಿದೆ. SBIಗೆ ಅಷ್ಟೊಂದು ಖರ್ಚು ಮಾಡುವಂತ ಅಗತ್ಯ ಆದ್ರೂ ಏನಿತ್ತು? ಇಷ್ಟೊಂದು ಖರ್ಚು ಮಾಡಬೇಕಾದ್ರೆ ದಾಲ್ ಮೇ ಕುಚ್ ಕಾಲಾ ಹೇ ಅನ್ನೋದಿಲ್ವಾ? ಅಂದ್ರೆ ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ ಅನ್ಸೋದೇ ಇಲ್ವಾ? ಚುನಾವಣಾ ಬಾಂಡ್ನ ಮಾಹಿತಿ ಮುಚ್ಚಿಡೋಕೆ BJP ಸರ್ಕಾರ ಇಷ್ಟೊಂದು ಹರಸಾಹಸ ಯಾಕೆ ಪಡ್ತಾ ಇದೆ ಅನ್ನೋದು ನಮ್ಮ ತಲೆಯಲ್ಲಿ ಬರುವಂತ ಇನ್ನೊಂದು ಪ್ರಶ್ನೆ. ಇದು ಸರ್ಕಾರಿ ಬ್ಯಾಂಕ್. ಈ ಬ್ಯಾಂಕ್ ನಮ್ಮ ನಿಮ್ಮ ಹಣದಿಂದ ನಡೆಯುತ್ತೆ. ಯಾವುದೋ ಒಂದು ಪಕ್ಷದ ಹಿತಾಸಕ್ತಿಗಾಗಿ ನಮ್ಮ ಹಣವನ್ನ ಖರ್ಚು ಮಾಡೋದನ್ನ ನಾವೀಗ ಪ್ರಶ್ನೆ ಮಾಡಲೇಬೇಕಲ್ವಾ? ವೀಕ್ಷಕರೇ ನಮಸ್ಕಾರ, ADINA.com ಸ್ವಾಗತ. ನಾನು GM ಪವಿತ್ರ. ಇತ್ತೀಚೆಗೆ ಚುನಾವಣಾ ಬಾಂಡ್ನ ಮಾಹಿತಿ ನೀಡೋಕೆ ಅಧಿಕ ಸಮಯ ಬೇಕೆಂದ SBIನ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಕ್ಕೊಂಡು ಒಂದೇ ದಿನದಲ್ಲಿ ಈ ಎಲ್ಲ ಮಾಹಿತಿ ಚುನಾವಣಾ ಆಯೋಗಕ್ಕೆ ನೀಡೋಕೆ ತಿಳಿಸಿತ್ತು. ಇದರಿಂದ ಪ್ರಗತಿಪರರು, ನಾವು, ನೀವು, ಗೆಲುವು ನಮ್ದಾಯ್ತು ಅನ್ನೋ ಮಟ್ಟಿಗೆ ಸಂತೋಷಪಟ್ಟಿದ್ವು. ಆದರೆ ನಾವೀಗ ಎದುರಿಸ್ತಾ ಇರೋದು ಗುಟ್ಟನ್ನ ಬಚ್ಚಿಡೋಕೆ ನಾಚಿಕೆ ಇಲ್ದವರು ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದು ಗೊತ್ತೇ ಆಗೋದಿಲ್ಲ. SBI ಈಗಾಗಲೇ ಚುನಾವಣಾ ಆಯೋಗಕ್ಕೆ ಚುನಾವಣಾ ಬಾಂಡ್ನ ಮಾಹಿತಿಯೇನೋ ನೀಡಿದೆ. ಆದರೆ ನಾವು ಮುಖ್ಯವಾಗಿ ತಿಳಿಯೋಕೆ ಬಯಸುವಂಥ ವಿಚಾರ ಏನಂತಂದರೆ ಯಾವ ಪಕ್ಷಕ್ಕೆ ಯಾರು ಎಷ್ಟು ದೇಣಿಗೆಯನ್ನು ನೀಡಿದ್ದಾರೆ ಅನ್ನೋದು. ಆದರೆ ಇದೇ ಮಾಹಿತಿಯನ್ನೇ SBI ಕೋರ್ಟ್ಗೆ ನೀಡಿಲ್ಲ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ನ ವರದಿ ಹೇಳುತ್ತೆ. ಈ ವರದಿ ಬೇರೆ ಇನ್ನೇನು ವಿಷಯಗಳನ್ನು ತಿಳಿಸತ್ತೆ ಅನ್ನೋದಕ್ಕಿಂತ ಮೊದಲು ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ತಿಳಿಸಲೇಬೇಕು. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಚೇರ್ಮನ್ ಅದೀಶ್ ಅಗರ್ವಾಲ್ ಸಂವಿಧಾನದ ಅನುಚ್ಛೇದ 143 ಅಡಿಯಲ್ಲಿ ರಾಷ್ಟ್ರಪತಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಅದರಲ್ಲಿ ಏನಿತ್ತು ಅಂತಂದರೆ, ನಾವು ಎಲ್ಲ ಮಾಹಿತಿನ ಗೌಪ್ಯವಾಗಿ ಇಡ್ತೇವೆ ಅಂತ ಚುನಾವಣಾ ಬಾಂಡ್ ಖರೀದಿ ಮಾಡೋ ಕಾರ್ಪೊರೇಟ್ ಕಂಪನಿಗಳಿಗೆ ಮೊದಲೇ ಹೇಳಿದ್ವಿ, ಆದರೆ ಈಗ ಅದರ ಉಲ್ಲಂಘನೆ ಆಗ್ತಾ ಇದೆ ಅಂತ ಅದೀಶ್ ಅಗರ್ವಾಲ್ ಈ ಪತ್ರದಲ್ಲಿ ಹೇಳಿದ್ದಾರೆ. ಹಾಗಾದರೆ ನಾವು ಈ ಅನುಚ್ಛೇದ 143 ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಬೇಕು. ಅನುಚ್ಛೇದ 143 ಪ್ರಕಾರ ನ್ಯಾಯಾಂಗಕ್ಕೆ ಸಂಬಂಧಿಸಿದಂಥ ಯಾವುದೇ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದಂಥ ಆದೇಶದ ಮಾಹಿತಿಯನ್ನು ರಾಷ್ಟ್ರಪತಿಗೆ ತಿಳಿಬೇಕು ಅಂತ ಅನಿಸಿದ್ರೆ ಅವರು ಆ ಕೂಡಲೇ ರಾಷ್ಟ್ರಪತಿ ಜೊತೆ ಚರ್ಚೆ ಮಾಡಬಹುದು ಮತ್ತು ಸಲಹೆಗಳನ್ನು ಕೇಳಬಹುದು. ಇಲ್ಲಿ ರಾಷ್ಟ್ರಪತಿಯ ಸಲಹೆಗಾರರು ಭಾರತದ ಸಂಪುಟ ಸದಸ್ಯರಾಗಿರ್ತಾರೆ. ಆದರೆ ನ್ಯಾಯಾಂಗದ ವಿಚಾರದಲ್ಲಿ ಮಾತ್ರ ರಾಷ್ಟ್ರಪತಿಯ ಸಲಹೆಗಾರರು ಸುಪ್ರೀಂ ಕೋರ್ಟ್ ಆಗಿರುತ್ತೆ. ಅಂದರೆ ನ್ಯಾಯಾಂಗದ ವಿಷಯಕ್ಕೆ ಬಂದಾಗ ರಾಷ್ಟ್ರಪತಿ ಸುಪ್ರೀಂ ಕೋರ್ಟ್ನ ಸಲಹೆಯನ್ನು ಪಡಿಬಹುದು. ಆದ್ದರಿಂದಾನೇ ಈಗ ಸುಪ್ರೀಂ ಕೋರ್ಟ್ ಜೊತೆ ಚುನಾವಣಾ ಬಾಂಡ್ನ ಆದೇಶದ ವಿಷಯದಲ್ಲಿ ನೀವು ಚರ್ಚೆ ನಡೆಸಿ ಅಂತ ಅದೀಶ್ ಅಗರ್ವಾಲ್ ರಾಷ್ಟ್ರಪತಿಗೆ ಪತ್ರ ಬರೆದಿದ್ದಾರೆ. ಆದರೆ ಈ ವಿಚಾರದಲ್ಲಿ ರಾಷ್ಟ್ರಪತಿಗೆ ಸಲಹೆ ನೀಡೋದು ನೀಡದೇ ಇರೋದು ಸುಪ್ರೀಂ ಕೋರ್ಟ್ಗೆ ಬಿಟ್ಟ ವಿಷಯ. ಅದರ ಸಂಪೂರ್ಣ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇದೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಏನಂತಂದರೆ, ಬಾರ್ ಕೌನ್ಸಿಲ್ನ ಚೇರ್ಮನ್ ಏನು ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು. ನಾವು ಅದೀಶ್ ಅಗರ್ವಾಲ್ ಈವರೆಗೆ ರಾಷ್ಟ್ರಪತಿಗೆ ಬರೆದಿರುವಂಥ ಎಲ್ಲ ಪತ್ರಗಳನ್ನು ನೋಡಿದಾಗ ಕೇಂದ್ರ ಸರ್ಕಾರಕ್ಕೆ ಏನು ಬೇಕೋ ಅದನ್ನೇ ಅವರು ಮಾಡ್ತಾ ಇದ್ದಾರೆ ಅನ್ನೋದು ಪಕ್ಕ ಆಗತ್ತೆ. ಈ ನಡುವೆ ಚುನಾವಣಾ ಬಾಂಡ್ನ ಮಾಹಿತಿ ಮುಚ್ಚಿಡೋಕೆ BJP ಸರ್ಕಾರ ಇಷ್ಟೊಂದು ಹರಸಾಹಸ ಯಾಕೆ ಪಡ್ತಾ ಇದೆ ಅನ್ನೋದು ನಮ್ಮ ತಲೆಯಲ್ಲಿ ಬರುವಂಥ ಇನ್ನೊಂದು ಪ್ರಶ್ನೆ. ಈ SBI ಸುಪ್ರೀಂ ಕೋರ್ಟಲ್ಲಿ ಮಾಹಿತಿಯನ್ನು ನೀಡೋಕೆ ಹಿಂಜರಿದಾಗ, 4 ತಿಂಗಳ ಅವಕಾಶ ಕೇಳಿದಾಗ, ನಮಗೆ ಸರ್ಕಾರ ಈ ಮಾಹಿತಿಯನ್ನು ಮುಚ್ಚಿಡೋಕೆ SBI ಮುಖಾಂತರ ಎಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದೆ ಅನ್ನೋದು ಗೊತ್ತಾಗತ್ತೆ. SBI ಒಂದು ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್. ಸರ್ಕಾರದ ವಕೀಲರೇ ಈ ಪ್ರಕರಣದಲ್ಲಿ SBI ಪರವಾಗಿ ವಾದ ಮಾಡಬಹುದು. ಆದರೆ SBI ಮಾತ್ರ ಹರೀಶ್ ಸಾಲ್ವೆ ಅಂತಹ ದುಬಾರಿ ವಕೀಲರನ್ನು ನೇಮಿಸಿಕೊಂಡಿದೆ. ಇದನ್ನು ನೋಡಿದಾಗ SBI ಮಾಹಿತಿಯನ್ನು ಮುಚ್ಚಿಡೋಕೆ ಎಷ್ಟೊಂದು ಖರ್ಚು ಮಾಡ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ದೇಶದಲ್ಲೇ ಅತಿ ದುಬಾರಿ ವಕೀಲ ಫಾಲಿ ಸ್ಯಾಮ್ ನಾರಿಮನ್, ಇವರು ಪ್ರತಿ ಸಲ ಒಂದು ಸಲ ಕೋರ್ಟ್ಗೆ ಹಾಜರಾಗೋಕೆ 10-15 ಲಕ್ಷ ರೂಪಾಯಿ ಪಡಿತಾರೆ. ದೇಶದಲ್ಲೇ ದುಬಾರಿ ವಕೀಲರ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿರೋದು ಹರೀಶ್ ಸಾಲ್ವೆ. ಇವರು ಕೂಡ ಒಂದು ಸಲ ಕೋರ್ಟ್ಗೆ ಹೋಗಿ ಬಂದು ಮಾಡೋಕೆ 12-14 ಲಕ್ಷ ರೂಪಾಯಿ ಪಡಿತಾರೆ. ಕೋರ್ಟಲ್ಲಿ ಬರೀ ಬಂದು ನಿಲ್ಲೋಕೆ 12-14 ಲಕ್ಷ ರೂಪಾಯಿ ಪಡೆಯುವ ದೇಶದಲ್ಲೇ ಎರಡನೇ ಅತಿ ದುಬಾರಿ ವಕೀಲರನ್ನು SBI ನೇಮಿಸಿಕೊಂಡಿದೆ. ಅಂದರೆ ಈ ಪ್ರಕರಣದಲ್ಲಿ SBIಗೆ ಅಷ್ಟೊಂದು ಖರ್ಚು ಮಾಡುವಂತ ಅಗತ್ಯ ಆದರೂ ಏನಿತ್ತು? ಇಷ್ಟೊಂದು ಖರ್ಚು ಮಾಡಬೇಕಾದ್ರೆ ದಾಲ್ ಮೇ ಕುಚ್ ಕಾಲಾ ಹೇ ಅನ್ನೋದಿಲ್ವಾ? ಅಂದರೆ ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ ಅನ್ಸೋದೇ ಇಲ್ವಾ? ಇದು ಸರ್ಕಾರಿ ಬ್ಯಾಂಕ್. ಈ ಬ್ಯಾಂಕ್ ನಮ್ಮ ನಿಮ್ಮ ಹಣದಿಂದ ನಡೆಯುತ್ತೆ. ಯಾವುದೋ ಒಂದು ಪಕ್ಷದ ಹಿತಾಸಕ್ತಿಗಾಗಿ ನಮ್ಮ ಹಣವನ್ನು ಖರ್ಚು ಮಾಡೋದನ್ನು ನಾವೀಗ ಪ್ರಶ್ನೆ ಮಾಡಲೇಬೇಕಲ್ವಾ? ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡ ಬಳಿಕ SBI ಚುನಾವಣಾ ಬಾಂಡ್ನ ಮಾಹಿತಿಯನ್ನು ನೀಡಿದೆ. ಆದರೆ SBI ನೀಡಿರುವಂಥ ಈ ಮಾಹಿತಿಯಲ್ಲಿ ಯಾರು ಯಾರಿಗೆ ದೇಣಿಗೆ ನೀಡಿದ್ದಾರೆ ಅನ್ನೋ ಮಾಹಿತಿ ತಿಳಿಯೋಕೆ ಸಾಧ್ಯ ಆಗುವಂಥ ಮ್ಯಾಚಿಂಗ್ ಕೋಡ್ ಇಲ್ಲ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ.
ಇಲ್ಲಿ ವಿಷಯ ಏನಪ್ಪ ಅಂತಂದರೆ, ಯಾವ ಸಂಸ್ಥೆ ನಷ್ಟದಲ್ಲಿದ್ದರೂ ಕೂಡ ಚುನಾವಣಾ ಬಾಂಡ್ ಮೂಲಕ ಹಣ ನೀಡ್ತಾ ಇದೆಯೋ ಆ ಸಂಸ್ಥೆಯ ಮಾಹಿತಿ ನಮಗೆ ಮ್ಯಾಚಿಂಗ್ ಕೋಡ್ ಮೂಲಕ ತಿಳಿಯೋಕೆ ಸಾಧ್ಯ ಆಗ್ತಾ ಇತ್ತು. ಆಗ ಕಂಪನಿಯೊಂದು ನಷ್ಟದಲ್ಲಿದ್ದರೂ ಕೂಡ ಯಾಕೆ ಪಕ್ಷಗಳಿಗೆ ದೇಣಿಗೆ ನೀಡ್ತಾ ಇತ್ತು? ಇಲ್ಲಿ ಎಡಗೈಲಿ ತಗೊಂಡು ಬಲಗೈಲಿ ಕೊಡೋ ಪ್ರಕ್ರಿಯೆ ಏನಾದರೂ ನಡೀತಾ ಇದೆಯಾ ಅಂತಲೂ ಗೊತ್ತಾಗ್ತಿತ್ತು. ಹಾಗೆಯೇ ಒಂದು ಕಂಪನಿ ವಿರುದ್ಧ ಯಾವುದಾದ್ರೂ ಒಂದು ಪ್ರಕರಣದಲ್ಲಿ ಮೊದಲು ಮೊಕದ್ದಮೆ ದಾಖಲಾಗಿತ್ತು ಅಂತ ಅಂದ್ಕೊಳ್ಳಿ. ಆದರೆ ನಂತರ ಆ ಕಂಪನಿಯು ಕೂಡಲೇ ಬಾಂಡನ್ನು ಖರೀದಿಸಿ ಆ ಮೂಲಕ ಒಂದು ಪಕ್ಷಕ್ಕೆ ಹಣ ಕೊಟ್ಟ ನಂತರ ಆ ಮೊಕದ್ದಮೆ ಏನಾದರೂ ಹಿಂಪಡೆಯಲಾಗಿದೆಯಾ ಅನ್ನೋ ಮಾಹಿತಿ ಕೂಡ ಗೊತ್ತಾಗ್ತಾ ಇತ್ತು. ಅಂದರೆ ಯಾರಿಗೆ ಚುನಾವಣಾ ಬಾಂಡ್ ಮೂಲಕ ಪಕ್ಷಗಳಿಗೆ ದೇಣಿಗೆ ನೀಡಿದ ಬಳಿಕ ಜಾಮೀನು ಲಭಿಸಿದೆ ಅನ್ನೋ ಮಾಹಿತಿ ಕೂಡ ಸಿಕ್ತಿತ್ತು. ಜೊತೆಗೆ ವಿದೇಶಿ ದೇಣಿಗೆ ಬಗ್ಗೆಯೂ ಇಲ್ಲಿ ಮಾಹಿತಿ ಸಿಗ್ತಾ ಇತ್ತು. ಇನ್ನು 2018 ಜಾರಿಯಾದಂತಹ ಈ ಕಾನೂನು ಭಾರತದ ರಾಜಕೀಯ ಪಕ್ಷಗಳಿಗೆ ದೊರೆಯುವ ವಿದೇಶಿ ಚಂದಾದ ಮೇಲಿನ ತನಿಖೆಗೆ ಬ್ರೇಕ್ ಹಾಕಿದೆ. ಕಾನೂನು 2018 ಬಂದಿದ್ರೂ ಕೂಡ 1976 ಈವರೆಗೆ ಭಾರತದಲ್ಲಿ ಯಾವ ಪಕ್ಷಕ್ಕೂ ಕೂಡ ವಿದೇಶಿ ಚಂದ ಬಂದಿದ್ರೂ ಅದರ ತನಿಖೆ ಆಗೇ ಇಲ್ಲ. ಇಂತಹ ಯಾವುದೋ ಒಂದು ಮಾಹಿತಿಯನ್ನು ಬಚ್ಚಿಡೋಕೆ SBI ದೇಶದಲ್ಲೇ 2 ಅತಿ ದುಬಾರಿ ವಕೀಲರನ್ನು ನೇಮಿಸಿಕೊಂಡಿದೆ ಅನ್ನೋದು ಸ್ಪಷ್ಟ ಆಗತ್ತೆ. ಇನ್ನು SBI ಹೇಳೋ ಪ್ರಕಾರ, ಯಾರು ಚುನಾವಣಾ ಬಾಂಡನ್ನು ಖರೀದಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಒಂದು ಕಡೆಯಲ್ಲಿದ್ದರೆ, ಯಾರಿಗೆ ಬಾಂಡ್ ನೀಡಲಾಗಿದೆ ಅನ್ನೋ ಮಾಹಿತಿ ಇನ್ನೊಂದು ಕಡೆ ಸೇವ್ ಆಗಿದೆ. ಇವೆರಡನ್ನೂ ಸೇರಿಸೋಕೆ ನಮಗೆ ಸಮಯ ಬೇಕು ಅಂತ SBI ಹೇಳುತ್ತೆ. ಆದರೆ ನಿಮ್ಮ ಬಾಂಡ್ನಲ್ಲಿ ಸೀರಿಯಲ್ ನಂಬರ್ ಇದೆ, ಆ ಬಾಂಡನ್ನು ವಿತ್ಡ್ರಾ ಮಾಡಿದಾಗ ಅದೇ ಸೀರಿಯಲ್ ನಂಬರ್ ಇರುತ್ತೆ, ಹಾಗಿದ್ದಾಗ ಎಲ್ಲ ಮಾಹಿತಿ ಇರುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಅಷ್ಟಕ್ಕೂ ಸೀರಿಯಲ್ ನಂಬರ್ ಬರೀ ಕಣ್ಣಿಗೆ ಕಾಣೋದಿಲ್ಲ, ನೋಟು ಪರಿಶೀಲಿಸುವಾಗ ಅಲ್ಟ್ರಾಲೈಟ್ನಲ್ಲಿ ಮಾತ್ರ ಇದನ್ನು ನೋಡ್ಬೋದು. ಆದರೆ ಈ ಸೀರಿಯಲ್ ನಂಬರನ್ನೇ SBI ತನ್ನ ರೆಕಾರ್ಡ್ನಲ್ಲಿ ಬರೆದುಕೊಂಡಿಲ್ಲ ಅಂತ ವರದಿ ಹೇಳುತ್ತೆ. ಅಂದರೆ ಈ ನಂಬರ್ ಇಲ್ಲ ಅಂತಂದರೆ ನಮಗೆ ಮಾಹಿತಿ ತಿಳಿಯೋಕೆ ಸಾಧ್ಯವೇ ಇಲ್ಲ. ಈ ಹಿಂದೆ ಚುನಾವಣಾ ಬಾಂಡ್ ವಿತ್ಡ್ರಾ ಮಾಡ್ಕೊಳ್ಳೋ ಗಡುವು 15 ಆಗಿತ್ತು. ಆ ಗಡುವು ಮುಗಿದ್ರೆ ಆ ಮೊತ್ತವನ್ನು ಪ್ರಧಾನಮಂತ್ರಿ ಪರಿಹಾರ ನಿಧಿಗೆ ರವಾನಿಸಲಾಗ್ತಾ ಇತ್ತು. ಆದರೆ ಅದರ ಗಡುವನ್ನು ಈಗ ವಿಸ್ತರಿಸಲಾಗಿದೆ. 10 ಕೋಟಿ ರೂಪಾಯಿಯ ಬಾಂಡ್ ವಿತ್ಡ್ರಾ ಮಾಡೋ ಗಡುವು ಮೀರಿದಾಗ ಒಂದೇ ದಿನದಲ್ಲಿ ಹಲವು ಬಾಂಡ್ಗಳು ವಿತ್ಡ್ರಾ ಆಗಿದೆ. ಆ ಬಾಂಡನ್ನು ಯಾವುದೋ ಪಕ್ಷ ವಿತ್ಡ್ರಾ ಮಾಡಿಕೊಂಡಿದೆ. ಈ ವೇಳೆ SBIಯು ಕೇಂದ್ರ ವಿತ್ತ ಸಚಿವಾಲಯಕ್ಕೆ ಈ ಸೀರಿಯಲ್ ನಂಬರ್ ಸೇರಿದಂತೆ ಎಲ್ಲ ಮಾಹಿತಿಯನ್ನು ಒಂದೇ ದಿನದಲ್ಲಿ ನೀಡಿತ್ತು. ಆಗ SBI ಬಳಿ ಸೀರಿಯಲ್ ನಂಬರ್ ಇತ್ತು, ಆದರೆ ಈಗ ಇಲ್ಲ ಅಂತಂದರೆ ಏನರ್ಥ? ಹೀಗಿರುವಾಗ ಯಾವ ಚೀನಾದ ಸಂಸ್ಥೆ ಅಥವಾ ರಷ್ಯಾದೋ ಅಥವಾ ಅಮೆರಿಕಾದ ಸಂಸ್ಥೆಗಳು ಭಾರತದ ಪಕ್ಷಗಳಿಗೆ ದೇಣಿಗೆ ನೀಡಿದೆ, ಶೆಲ್ ಕಂಪನಿಯ ಆಟ ಇಲ್ಲಿ ಇದೆಯಾ ಅನ್ನೋ ಮಾಹಿತಿ ಈಗ ಲಭ್ಯವಾಗಬೇಕಾಗಿದೆ. 2 ನಂತರ ಚುನಾವಣಾ ಆಯೋಗ ಈ ಡೇಟಾವನ್ನು ಬಿಡುಗಡೆ ಮಾಡಿದಾಗ BJP ಪಕ್ಷದ ಎಲ್ಲ ಬಣ್ಣ ಬಯಲಾಗತ್ತಾ ಅಥವಾ ಅದರಲ್ಲೂ ಏನಾದರೂ ಕುತಂತ್ರ ಮಾಡಲಾಗತ್ತಾ ಅಂತ ನಾವು ಕಾದು ನೋಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.